ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಅರ್ಪಿಸುವ ಮನೋಚಿಂತನ ಮಾಲಿಕೆಯ ಇಂದಿನ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮಾನಸಿಕ ಅನಾರೋಗ್ಯ ಅನ್ನುವಂಥದ್ದು ಎಲ್ಲರನ್ನು ಮಕ್ಕಳನ್ನು ಯುವಜನರನ್ನು ವಯಸ್ಕರನ್ನು ವೃದ್ಧರನ್ನು ಎಲ್ಲರನ್ನೂ ಕಾಡ್ತಾ ಇದೆ ಹಾಗೆಯೇ ಶ್ರೀಮಂತ ಬಡವ ಗಂಡು ಹೆಣ್ಣು ಎನ್ನುವಂತಹ ಭೇದವೂ ಕೂಡ ಇದಕ್ಕಿಲ್ಲ ನಗರಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮಾತ್ರವಲ್ಲ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಈ ಮಾನಸಿಕ ರೋಗದ ಸಮಸ್ಯೆಗಳು ಸಾಕಷ್ಟಿವೆ ಕಾರಣ ಏನು ತುಂಬ ಸುಲಭ ಎಲ್ಲರಲ್ಲೂ ಮನಸ್ಸು ಅನ್ನುವಂಥದ್ದು ಇದೆ ಅಷ್ಟೇ ಹಾಗಿದ್ದೂ ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡುಬರುವಂತಹ ಮಾನಸಿಕ ರೋಗಗಳಿಗೂ ನಗರ ಪ್ರದೇಶಗಳಲ್ಲಿ ಕಂಡುಬರುವಂತಹ ಈ ಸಮಸ್ಯೆಗೂ ಮತ್ತು ಅದಕ್ಕೆ ಸಿಕ್ಸ್ತಾ ಇರುವಂತಹ ಚಿಕಿತ್ಸೆ ಸೌಲಭ್ಯಗಳಿಗೂ ಸಾಕಷ್ಟು ವ್ಯತ್ಯಾಸ ಇರಬಹುದು ಹಾಗಾಗಿಯೇ ಇಂದು ಗ್ರಾಮೀಣ ಪ್ರದೇಶದಲ್ಲಿ ಮಾನಸಿಕ ಆರೋಗ್ಯ ಆರೈಕೆ ಎನ್ನುವುದರ ಕುರಿತಾಗಿ ನಮ್ಮ ಕಾರ್ಯಕ್ರಮ ಎರಡು ಭಾಗಗಳಲ್ಲಿ ಮೂಡಿಬರಲಿದೆ ಮೊದಲನೆಯ ಭಾಗದಲ್ಲಿ ನಮ್ಮೊಂದಿಗೆ ಚರ್ಚಿಸಲಿದ್ದಾರೆ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಮ್ ಪ್ರಸಾದ್ ಕೆ ಎಸ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟ್ರೇ ನಮಸ್ತೆ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೊದಲನೇದಾಗಿ ನನ್ನ ಪ್ರಶ್ನೆ ಏನಂದರೆ ಸಂಖ್ಯೆಯನ್ನು ತೆಗೆದುಕೊಂಡರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇರುವಂತಹ ಮನೋರೋಗಿಗಳಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ಈ ಸಂಖ್ಯೆಯಲ್ಲಿ ಅಂತ ಹೇಳಿದ್ರೆ ಹೆಚ್ಚಿನ ಜನಗಳು ಇವಾಗ ಹಳ್ಳಿಗಳಿಂದ ಪೇಟೆಗಳ ಹತ್ರ ವಸಲು ವಲಸೆ ಹೋಗ್ತಾ ಇದ್ದಾರೆ ಈ ವಲಸೆ ಹೋಗೋದನ್ನ ಯಾರೂ ತಡಿಲಿಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಈ ಪ್ರಕಾರವಾಗಿದ್ದಾಗ ಶೇಕಡಾವಾರು ನೋಡಿದಾಗ ಎಲ್ಲ ಕಡೆಯೂ ಒಂದೇ ರೀತಿಯ ಪ್ರಸತ್ತತೆ ಎಲ್ಲ ಕಡೆನೂ ಇರುತ್ತೆ ಇದು ಇಲ್ಲಿ ಜಾಸ್ತಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಅಲ್ಲಿ ಕಾಣಿಸ್ಕೊಳ್ಳದೇ ಇರೋದು ಅಂತ ಏನೂ ವ್ಯತ್ಯಾಸ ಇಲ್ಲ ಎಲ್ಲ ಕಡೆನೂ ಎಲ್ಲರಿಗೂ ಒಂದೇ ರೀತಿಯಾದ ತೊಂದರೆಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಪ್ರಮಾಣದಲ್ಲಿ ಹಾಗೂ ಅದು ಬರುವಂಥ ರೀತಿಗಳಲ್ಲಿ ಅಷ್ಟೇ ಆದರೆ ಅದನ್ನು ಬಹಿರಂಗಗೊಳಿಸ್ಲಿಕ್ಕೆ ಅಂದರೆ ಮುಂದೆ ಬಂದು ರೋಗ ಇದೆ ಅಂತ ಅನ್ನೋ ಒಂದು ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆಯಾ ಅದು ಎರಡು ಕಡೆನೂ ಇದೆ ಎರಡು ಕಡೆನೂ ಇದೆ ಎರಡು ಕಡೆನೂ ಇದೆ ಸ ಪೇಟೆಗಳಲ್ಲೂ ಇದೆ ಹಳ್ಳಿಗಳಲ್ಲೂ ಇದೆ ಹಳ್ಳಿಗಳಲ್ಲಿ ಸ್ವಲ್ಪ ಹೆಚ್ಚಾಗಿದೆ ಯಾಕೆಂದರೆ ಅವರ ನಂಬಿಕೆ ಹಾಗೂ ಅವರ ಜೀವನದ ಶೈಲಿಗಳೇ ಬೇರೆ ರೀತಿ ಪಟ್ಟಣದಲ್ಲಿರುವಂತಹವರ ಜೀವನ ಶೈಲಿ ಬೇರೆ ರೀತಿ ಆದರೆ ಅವರೂ ಸಹ ಗ್ರಾಮೀಣ ಪ್ರದೇಶದಿಂದಲೇ ಬಂದವರಾಗಿರೋದ್ರಿಂದ ಗೆ ಮೂಲತಃ ಇರುವಂತಹ ನಂಬಿಕೆಗಳು ಬದಲಾವಣೆ ಆಗೋದಕ್ಕೆ ತುಂಬಾ ಕಷ್ಟ ಆಗಿದೆ ಸೊ ಹಾಗಾಗಿ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲದೆ ಎರಡು ಕಡೆನೂ ಒಂದೇ ತರದಲ್ಲಿ ಬಂದಿದೆ ನಮ್ಮಲ್ಲಿ ಈಗ ಗ್ರಾಮೀಣ ಪ್ರದೇಶದಲ್ಲಿ ಮನೋರೋಗಗಳು ಬೇರೆ ರೀತಿಯಾಗಿ ಹೀಗೆ ಅದೇ ಬೇರೆ ರೀತಿಯಾಗಿ ಅಂತ ಹೇಳಿದ್ರೆ ಈಗ ನಾನು ಅದನ್ನ ಸೂಕ್ಷ್ಮವಾಗಿ ಹೇಳಿದೆ ವಿದ್ಯಾವಂತರು ಅರಿವು ಇರುವಂತಹ ಜನಗಳಿಗೆ ಇದು ತೊಂದರೆ ಅಂತ ಕಾಣಿಸ್ಕೊಳತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರೂ ಮನಸ್ಸಿಗೆ ತೊಂದರೆ ಆದಾಗ ಆಗೋದು ಒಂದೇ ರೀತಿ ಯಾವುದು ಅವರ ದಿನನಿತ್ಯದ ಕೆಲಸಗಳಲ್ಲಿ ತೊಂದರೆ ಅವರಿಗೂ ಹಾಗೂ ಸುತ್ತಮುತ್ತಲಿನವರಿಗೂ ಈ ತೊಂದರೆಗಳು ಬಂದಾಗ ಆದರೂ ತೊಂದರೆ ಅನಿಸುತ್ತೆ ಅವರಿಲ್ಲದೇ ಆದರೂ ಪಕ್ಕದವರಾದರೂ ಹೇಳ್ತಾರೆ ಇಲ್ಲಿ ಕರ್ಕೊಂಡು ಹೋಗಿ ತೋರಿಸ್ಕೊಳ್ಳಿ ಡಾಕ್ಟರ್ ಹತ್ರ ಅಂತ ಹೇಳಿ ವೈದ್ಯರಲ್ಲಿ ಇದ್ದು ಅರಿವು ಸಹ ಜನಗಳಲ್ಲಿ ಹಳ್ಳಿಗಳಲ್ಲಿ ಇರೋದಿಲ್ಲ ಒಂದು ನೆಕ್ಸ್ಟ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಡಾ ವೈದ್ಯರುಗಳು ಬೇಕಾದಷ್ಟು ಜನ ಸಿಗ್ತಾರೆ ಅಲ್ಲಿ ವೈದ್ಯರ ಲಭ್ಯತೆ ಅದು ಮಾನಸಿಕ ತಜ್ಞರ ಲಭ್ಯತೆ ಬಹಳ ಕಡಿಮೆ ಯಾಕೆಂದರೆ ಇಡೀ ನಮ್ಮ ಭಾರತ ದೇಶದಲ್ಲೇ ಈಗೆಲ್ಲ ಆರು ಸಾವಿರದಿಂದ ಏಳು ಸಾವಿರ ಜನ ಇದ್ದಾರೆ ಮಾನಸಿಕ ವೈದ್ಯರು ಇಡೀ ನೂರ ನಲವತ್ತು ಕೋಟಿ ಜನಗಳಿಗೆ ಮಾನಸಿಕ ಆರೋಗ್ಯನ ಪ್ರಹಸಬೇಕು ಎಲ್ಲರಿಗೂ ಸಿಗಬೇಕು ಅವ್ರ ಕೈಲೇ ಆಗಬೇಕು ಅಂದರೆ ಅದು ಸೂಪರ್ ಕಂಪ್ಯೂಟರ್ಸ್ಗಳಿಂದ ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಮನೋರೋಗಿಗಳು ಎಲ್ಲೆಡೆ ಇದಾರೆ ಅಂತ ನೀವು ಹೇಳಿದ್ರಿ ಆದರೆ ಅದನ್ನ ಅರ್ಥೈಸುವಂತಹ ಒಂದು ಪದ್ಧತಿ ಏನಿದೆ ಅದು ಬೇರೆ ಆಗಿರಬಹುದು ಅಷ್ಟೇ ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇರುವಂತಹ ಮನೋರೋಗಿಗಳಿಗೆ ಇರುವಂತಹ ವಿಶೇಷವಾದ ಸಮಸ್ಯೆಗಳೇನು ಒಂದು ನೀವು ಹೇಳಿದ್ದು ಮನೋವೈದ್ಯರ ಲಭ್ಯತೆ ಇರಲ್ಲ ಅದೊಂದು ಆಯ್ತು ಮತ್ತೆ ಇನ್ನಿತರ ಸಮಸ್ಯೆಗಳು ಮನೋವೈದ್ಯರು ಇಲ್ಲದೇ ಇರುವುದಕ್ಕೆ ಒಂದು ಕಾರಣ ಆದರೆ ಇನ್ನೊಂದು ನಮ್ಮಲ್ಲಿ ಏನು ತೊಂದರೆ ಆಗ್ತಾಯಂತೆ ಅರಿವು ಮಾಡಿಕೊಳ್ಳೋದಕ್ಕೆ ಅವರಿಗೂ ಸಹ ಅದ್ರ ಬಗ್ಗೆ ಅರಿವಿರೋದಿಲ್ಲ ಒಂದು ಒಂದು ಅರಿವಿರಬೇಕು ಇನ್ನೊಂದು ಸೌಲಭ್ಯ ಇರಬೇಕು ಎರಡೂ ಇರೋದಿಲ್ಲ ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮಲ್ಲಿ ನಲವತ್ತು ಕಿಲೋಮೀಟ್ರಿಗೆ ಒಂದೊಂದು ಪದ್ಧತಿಗಳು ಬದಲಾವಣೆ ಆಗ್ತಾ ಇರುತ್ತೆ ನಲವತ್ತರಿಂದ ಐವತ್ತು ಕಿಲೋಮೀಟ್ರಲ್ಲಿ ಸೊ ಹಾಗಾಗಿ ಪದ್ಧತಿಗಳು ಬದಲಾವಣೆ ಆದಾಗ ಇಲ್ಲಿ ಪದ್ಧತಿ ಅಲ್ಲಿಗೆ ಸರಿ ಹೊಂದದೇ ಇರ್ಬೋದು ಅಲ್ಲಿ ಪದ್ಧತಿ ಇಲ್ಲಿಗೆ ಸರಿ ಹೊಂದದೇ ಇರ್ಬೋದು ಹಾಗೆ ಮದುವೆ ಆದಮೇಲೆ ಹೆಣ್ಣುಮಕ್ಕಳು ಸಹ ಈ ರೀತಿ ವಲಸೆ ಹೋಗೋದು ಸಹಜ ಗಂಡನ ಮನೆಗೆ ಅಲ್ಲಿಗೆ ಇಲ್ಲಿಗೆ ಆ ಮದುವೆ ಆದಮೇಲಿಂದ ಗಂಡ ಹೆಂಡ್ತಿನ ಬಿಟ್ಟು ಸಪ್ರೇಟಾಗಿ ಅವರು ಬೇರೆ ಕಡೆ ಹೋಗೋದಕ್ಕೆ ಸಾಧ್ಯತೆ ಇರುತ್ತೆ ಅತ್ತೆ ಮಾವನ್ನು ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಹೋಗೋ ಸಾಧ್ಯತೆಗಳಿರುತ್ತೆ ಇದೆಲ್ಲ ತೆಗೆದುಕೊಂಡಾಗ ನಮಗೆ ನಾವು ಎಲ್ಲಲ್ಲಿ ಯಾವ ರೀತಿಯ ಪದ್ಧತಿಗಳು ಸಾಮಾಜಿಕ ಪದ್ಧತಿಗಳು ನಂಬಿಕೆಗಳಿರ್ತವೆ ಅದ್ರ ಪ್ರಕಾರವಾಗಿ ನಾವು ನೋಡಬೇಕಾಗತ್ತೆ ಅದ್ರ ಜೊತೆಗೆ ಅವರು ಬಂದಂತಹ ಹಿನ್ನೆಲೆ ಯಾವುದಂತ ನೋಡಿಕೊಂಡು ನಾವು ಅವರಿಗೆ ತೊಂದರೆ ಇದೆಯೋ ಇಲ್ಲವೋ ಅಂತ ಹೇಳಬೇಕಾಗತ್ತೆ ಈಗ ಹಳ್ಳಿಗಳು ಅಂದ ತಕ್ಷಣ ಒಂದು ವಿಷಯವನ್ನು ನಾವು ಪ್ರಸ್ತಾಪಿಸಲೇಬೇಕಾಗತ್ತೆ ಅನೇಕ ರೀತಿಯ ಮೂಢನಂಬಿಕೆಗಳು ಇಂದಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಜಾರಿಯಲ್ಲಿದೆ ವಿಶೇಷವಾಗಿ ಮನೋರೋಗಗಳ ಕುರಿತು ಹೀಗಾಗಿ ಈ ಗ್ರಾಮೀಣ ಪ್ರದೇಶದ ಮೂಢನಂಬಿಕೆಗಳು ಮಾನಸಿಕ ಆರೋಗ್ಯದ ಮೇಲೆ ಮಾನಸಿಕ ರೋಗಿಗಳಿಗೆ ಸಿಗಬೇಕಾದಂತಹ ಸೌಲಭ್ಯಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅದೇ ನನಗೆ ಹುಷಾರಿಲ್ಲ ಅಂತ ಹೇಳಿದಾಗ ಯಾರಾದ್ರೂ ಅವರಾದರೂ ಹೇಳ್ತಾರೆ ಇಲ್ಲ ಸುತ್ತಮುತ್ತಲಿನವರು ವೈದ್ಯರ ಹತ್ರ ಹೋಗಿ ಅಂತ ಹೇಳ್ತಾರೆ ನನಗೆ ಏನಾಗಿದೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಯಾರೂ ಇದು ಮಾಡೋದಿಲ್ಲ ಅದೇ ಒಂದು ದೈಹಿಕ ದೇಹಕ್ಕೆ ತೊಂದರೆ ಆದಾಗ ಜ್ವರ ಕೈಕಾಲು ನೋವು ಅಂತ ಬಂದಾಗ ಮೊದಲು ಅವರೇ ಎಲ್ಲ ಕೆಲಸನೂ ಬಿಟ್ಟು ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಯಾತಕ್ಕೆ ಚೆನ್ನಾಗಿ ಹೋಗ್ತಾರೆ ಅಂತ ಹೇಳಿದ್ರೆ ಒಂದೇ ಒಂದು ಕಾರಣದಿಂದ ಅವರ ಮನಸ್ಸು ನೆಟ್ಟಿಗಿರುತ್ತೆ ಅವ್ರ ಮನಸ್ಸು ನೆಟ್ಟಿಗಿದ್ದಾಗ ಅವ್ರಿಗೆ ಯಾವುದು ತೊಂದರೆ ಯಾವುದು ತೊಂದರೆ ಆಗ್ತಾ ಇಲ್ಲ ಅನ್ನೋ ತೀರ್ಮಾನ ತಗೊಳ್ಳೋದಿಕ್ಕೆ ಅವರು ಪ್ರಶಸ್ತವಾಗಿ ಇರ್ತಾರೆ ಆದರೆ ಆ ಮನಸ್ಸಿಗೆ ತೊಂದರೆ ಆದಾಗ ಏನು ಮಾಡೋಕ್ಕೆ ಸಾಧ್ಯ ಅದಕ್ಕೆ ಸುತ್ತಮುತ್ತಲಿನಲ್ಲಿರೋರು ಕೂತ್ಕೊಂಡು ಅದಕ್ಕೆ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಅದು ನಮ್ಮ ಹಳ್ಳಿಗಳಲ್ಲಿ ತುಂಬ ಇದೆ ಹಾಗಾಗಿ ಎಲ್ಲರಿಗೂ ಅರಿವು ಮೂಡಿಸಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ಕೊಳ್ತಾರೆ ಅದನ್ನು ಮಾಡಿದ್ರೆ ಎಲ್ಲರಿಗೂ ಅರಿವಿದ್ದರೆ ಒಬ್ರಲ್ಲ ಒಬ್ಬರು ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯತೆ ಆಗುತ್ತೆ ಈಗ ನಗರ ಪ್ರದೇಶಗಳು ಗ್ರಾಮೀಣ ಪ್ರದೇಶಗಳು ಎಲ್ಲ ಕಡೆನೂ ಸಮಸ್ಯೆ ಇದೆ ಅನ್ನೋದಂತೂ ಸರಿ ಆದರೆ ನೀವೇ ಹೇಳಿದ ಹಾಗೆ ನಗರ ಪ್ರದೇಶಗಳಲ್ಲಿ ವಿದ್ಯಾವಂತರು ಹೆಚ್ಚಿಗೆ ಇದ್ದಾರೆ ಅವರಿಗೆ ಒಂದಷ್ಟು ಮಟ್ಟಿಗಾದರೂ ಅರಿವು ಇದೆ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನು ಒಪ್ಕೊಳ್ಳೋಣ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮನೋರೋಗಿಗಳಿಗೆ ಸಿಗ್ತಾ ಇರುವಂತಹ ಸೌಲಭ್ಯಗಳು ಏನೇ ಇದು ತುಂಬ ಮುಖ್ಯವಾದ ಮತ್ತು ಅಗತ್ಯವಾಗಿ ಬೇಕಾದಂತಹ ಪ್ರಶ್ನೆ ಯಾಕೆಂದರೆ ಯಾರಿಗೂ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಇದರ ಬಗ್ಗೆ ಹಾಗಾಗಿ ಇದಕ್ಕೆ ಪ್ರಶ್ನೆ ಕೇಳಿದ್ದು ತುಂಬ ಒಳ್ಳೆಯದಾಯಿತು ಒಂದು ಎಲ್ಲರಿಗೂ ನಮ್ಮ ದೇಶದಲ್ಲಿ ಎಲ್ಲರಿಗೂ ಹಕ್ಕಿರಬೇಕು ಯಾವ ರೀತಿ ಹಕ್ಕಿರಬೇಕು ವಿದ್ಯೆಯ ಹಕ್ಕು ಹಾಗೆ ಆರೋಗ್ಯದ ಹಕ್ಕು ಪ್ರತಿಯೊಂದಕ್ಕೂ ಇರಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕು ವಾಕ್ ಸ್ವಾತಂತ್ರ್ಯ ಇದ್ದಂಗೆ ಇದು ಆರೋಗ್ಯ ಸ್ವಾತಂತ್ರ್ಯನೂ ಅವರಿಗೆ ಬೇಕಾದಂಗೆ ಅವರು ಆರೋಗ್ಯವನ್ನು ಇಟ್ಕೊಳ್ಳಬೇಕು ಒಳ್ಳೆಯ ಆರೋಗ್ಯ ಅದರ ಪ್ರಕಾರವಾಗಿ ಆರೋಗ್ಯ ಅಂದ ತಕ್ಷಣ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಆರೋಗ್ಯ ಈ ಮೂರನ್ನು ಸೇರಿಸಿ ನಾನು ಆರೋಗ್ಯ ಅಂತ ಮಾತಾಡ್ತಾ ಇದ್ದೀನಿ ಇದರಲ್ಲಿ ನಾವು ಈಗ ಅತಿ ಒತ್ತು ಕೊಡ್ತಾ ಇರೋದು ಯಾತಕ್ಕೆ ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯಕ್ಕೆ ಇದು ನಮ್ಮಲ್ಲಿ ಜನಗಳಲ್ಲಿ ಅರಿವಿಲ್ಲ ಎಂದು ತಿಳಿದು ಸರ್ಕಾರವೇ ಅದಕ್ಕೆ ಮಾನಸಿಕ ಆರೋಗ್ಯ ಕಾಯ್ದೆ ಅಂತ ಮಾಡಿದ್ದಾರೆ ಆ ಅಡಿನಲ್ಲಿ ಎರಡು ಪ್ರಕಾರವಾಗಿ ಬರುತ್ತದೆ ಒಂದು ಅರಿವಿದ್ದವರು ಬಂದು ಅದನ್ನು ತೆಗೆದುಕೊಳ್ಳೋದಕ್ಕೂ ಆ ಸಾಧ್ಯತೆ ಇರುತ್ತೆ ಇನ್ನೊಂದು ಮೇಲುಗಡೆಯಿಂದ ಕಾನೂನುಬದ್ಧವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯ ಮುಖ್ಯ ಹಾಗಾಗಿ ನಮ್ಮ ಆರೋಗ್ಯ ಕಾರ್ಯಕರ್ತರುಗಳು ವೈದ್ಯರು ಹಾಗೂ ಕಾರ್ಯಕರ್ತರುಗಳು ಹಾಗೂ ಅವರ ಕೆಲಸ ಏನು ಎರಡು ಕೆಲಸ ಒಂದು ಏನು ಅಂದರೆ ಆರೋಗ್ಯವಂತರಲ್ಲದೇ ಇರೋರಿಗೆ ಅಂದರೆ ಅನಾರೋಗ್ಯ ಇರುವವರಿಗೆ ಮಾನಸಿಕ ಅನಾರೋಗ್ಯ ಇರೋರಿಗೆ ಚಿಕಿತ್ಸೆ ಕೊಡುವುದು ಹಾಗೆ ಅವರಿಗೆ ಶುಶ್ರೂಷೆ ಮಾಡಿ ಅವ್ರನ್ನ ನಮ್ಮ ನಿಮ್ಮೆಲ್ಲರ ಹತ್ರ ಹೆದ್ದಾರಿಗೆ ತರುವಂಥದ್ದು ಎರಡನೆಯದು ಅವರಲ್ಲಿ ಅರಿವನ್ನು ಮೂಡಿಸುವಂಥದ್ದು ಅರಿವನ್ನು ಮೂಡಿಸುವ ರೀತಿಯಲ್ಲಿ ಒಂದು ಬಹಳ ಮುಖ್ಯವಾದ ಪಾತ್ರ ಏನಪ್ಪ ಅಂತ ಹೇಳಿದ್ರೆ ಅವರ ನಂಬಿಕೆಗಳಿಗೆ ಏಟು ತಗಲದೆ ಅದು ಘಾಸಿಗೊಳಿಸದೆ ಗೊಳಿಸದೆ ಅವರಿಗೆ ವೈಜ್ಞಾನಿಕವಾಗಿ ಮಾನಸಿಕ ಆರೋಗ್ಯದಲ್ಲಿ ಬರುವಂತಹ ವ್ಯತ್ಯಾಸಗಳು ಅದರ ಪ್ರಕಾರವಾಗಿ ಅದರ ಗುಣ ಗುಣಪಡಿಸಬಹುದಾದಂತಹ ಒಂದು ಕಾಯಿಲೆ ಅಂತ ತಿಳಿದು ಅದಕ್ಕೋಸ್ಕರ ಅವರು ಬರಬೇಕು ನೆಕ್ಸ್ಟ್ ಅವರ ಒಂದು ನಡತೆಯನ್ನು ನೋಡಿಕೊಂಡು ಸುತ್ತಮುತ್ತಲಿನವರು ಅನುಸರಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆನ ಮಾಡಿದ್ದಾರೆ ಇದಕ್ಕೆ ನ್ಯಾಯಾಂಗದ ಬೆನ್ನೆಲುಬುವಾಗಿ ನಿಂತ್ಕೊಂಡು ಅದನ್ನು ಅನುಷ್ಠಾನ ತೆಗೆದುಕೊಳ್ಳೋದಕ್ಕೆ ತುಂಬಾ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಸಾರ್ವಜನಿಕರು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ನನ್ನ ಒಂದು ಪ್ರಾರ್ಥನೆ ಮನೋಚೈತನ್ಯ ಅನ್ನುವಂತಹ ಕಾರ್ಯಕ್ರಮವನ್ನು ಕೂಡ ಮಾಡಲಾಗ್ತಾ ಇದೆ ಹೌದು ಇದರಿಂದ ಜನಗಳಿಗೆ ಅರಿವು ಮೂಡಿಸೋದಕ್ಕೆ ಒಂದು ಪದ್ಧತಿ ಇದು ಈಗ ಗ್ರಾಮೀಣ ಪರಿಸರ ಅನ್ನುವಂಥದ್ದು ಏನಿದೆ ಇದು ಮನೋರೋಗಿಗಳಿಗೆ ಸಹಕಾರಿಯಾಗಿದೆಯಾ ಹೌದು ಯಾವುದೇ ಪರಿಸರ ಎಲ್ಲರಿಗೂ ಒಳಿತನ್ನೂ ಮಾಡುತ್ತೆ ಕೆಟ್ಟದನ್ನೂ ಮಾಡುತ್ತೆ ಹಾಗಾಗಿ ಒಂದು ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯಕ್ಕೆ ಬೇಕಾದಂತಹ ಎಲ್ಲ ಸಲಕರಣೆಗಳು ಸಹ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುತ್ತೆ ಯಾಕೆ ಹೇಳಿದ್ರೆ ಒಂದು ಇಡೀ ಹಳ್ಳಿ ಹಳ್ಳಿನೇ ಒಂದು ಕುಟುಂಬ ಥರ ಅಂತ ಇದ್ದಾರೆ ಸೊ ಹಾಗಾಗಿ ಇದು ಬಹಳ ಮುಖ್ಯವಾದ ಒಂದು ಬೆನ್ನೆಲುಬು ಮಾನಸಿಕ ಆರೋಗ್ಯದ ತೊಂದರೆಗಳಿಂದ ವಿಮುಕ್ತಿಗೊಂಡು ಅವರು ಬರೋದಕ್ಕೆ ಯಾಕೆಂದರೆ ಅವರಿಗೆ ಬೇಕಾಗಿರೋದೇನು ಆತ್ಮ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯನ ತುಂಬಬೇಕಾದ್ರೆ ಅವರು ಕುಗ್ಗು ಹೋಗಿದ್ದಾಗ ಇದರ ಸುತ್ತಮುತ್ತಲಿನವರ ಬೆಂಬಲ ಬಹಳ ಮುಖ್ಯ ಹಾಗೇ ಈಗ ಅವರು ಒಬ್ಬರೇ ಆಗಿಬಿಟ್ಟಾಗ ಅವರಿಗೆ ಒಂದು ಆಸ್ಪತ್ರೆಗೆ ಹೋಗೋದಕ್ಕಾಗಲಿ ಅಥವಾ ಔಷಧಿಯನ್ನು ತೆಗೆದುಕೊಳ್ಳಿಕ್ಕಾಗಲಿ ಆರೈಕೆಯನ್ನು ಮಾಡಿಕೊಳ್ಳಿಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ ನೀವು ಹೇಳಿದ ಹಾಗೆ ಈ ಒಂದು ಇಡೀ ಗ್ರಾಮಸ್ಥರು ಒಟ್ಟಿಗೆ ಸೇರಿದಾಗ ಒಂದು ಕುಟುಂಬದ ಹಾಗೆ ಬಾಳ್ತಾ ಇರಬೇಕಾದ್ರೆ ಎಲ್ಲ ರೀತಿಯ ಒಂದು ಬೆಂಬಲ ಅವರಿಗೆ ಸಿಗಲಿಕ್ಕೆ ಸಾಧ್ಯ ಆ ಮೂಲಕ ಮಾನಸಿಕವಾಗಿ ಅವರಲ್ಲಿ ಸ್ಥೈರ್ಯವನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಕಡೆಯದಾಗಿ ನಿಮ್ಮ ಕಿವಿ ಮಾತು ಅಥವಾ ಸಂದೇಶ ಏನು ಸಂದೇಶ ಒಂದೇ ಒಂದು ಎಲ್ಲರೂ ಈ ಕಾರ್ಯಕ್ರಮಗಳನ್ನು ನೋಡಿ ಹಾಗೂ ಮಾನಸಿಕ ಆರೋಗ್ಯದ ತೊಂದರೆಗಳಲ್ಲೂ ಇರುವಂಥವ್ರಿಗೆ ಅವರಿಗೆ ಹಾಗೂ ಸುತ್ತಮುತ್ತಲಿನವರಿಗೆ ತೊಂದರೆ ಅನಿಸಿದಾಗ ಅವರು ಶೀಘ್ರವಾಗಿ ನಮ್ಮ ಮಾನಸಿಕ ಆರೋಗ್ಯದ ಕಾಯ್ದೆಯ ಅಡಿಯಲ್ಲಿ ಇರುವಂತಹ ಸೌಲಭ್ಯಗಳು ಏನಪ್ಪ ಅಂದರೆ ಪ್ರತಿಯೊಂದು ತಾಲೂಕು ಸಾಮ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ಲಭ್ಯವಾಗಿ ಇಟ್ಕೊಂಡಿರ್ತಾರೆ ಆದ್ದರಿಂದ ತಡ ಮಾಡಿದರೆ ಅಲ್ಲಿರುವಂತಹ ಲೋಕ್ ಲಭ್ಯವಿರುವಂತಹ ವೈದ್ಯರಲ್ಲಿ ತೋರಿಸ್ಕೊಂಡು ಅವರಿಂದ ಪ್ರಥಮ ಚಿಕಿತ್ಸೆಯನ್ನು ಪಡೆದುಕೊಂಡು ನಮ್ಮ ಈ ಮಾನಸಿಕ ಆರೋಗ್ಯ ಕಾಯ್ದೆ ಪ್ರಕಾ ಪ್ರಕಾರದಲ್ಲಿ ನಾವು ಪ್ರತಿಯೊಬ್ಬರೂ ಮಾನಸಿಕ ತಜ್ಞರುಗಳು ಒಂದೊಂದು ಸ್ಥಳೀಯ ಆಸ್ಪತ್ರೆಗಳಿಗೆ ಭೇಟಿ ಮಾಡ್ತಾ ಇರ್ತಾರೆ ಯಾವುದು ಮನೋಚಿಂತನಾ ಕಾರ್ಯಕ್ರಮ ಅಂತ ಪ್ರತಿ ಮಂಗಳವಾರ ಅಥವಾ ಅಂದರೆ ಬೇರೆ ಬೇರೆ ಕಡೆ ಇರೋ ದಿವಸ ಇರೋದರಿಂದ ಎಲ್ಲ ಕಡೆಯೂ ಹೋಗಬೇಕಾದ್ರಿಂದ ಒಂದೊಂದು ದಿವಸ ಮಾಡಿ ಇಟ್ಕೊಂಡು ಅಲ್ಲಿಗೆ ಬರ್ತಾರೆ ಅದನ್ನು ಲೋಕಲ್ಲಾಗಿ ಅಂದರೆ ಅಲ್ಲಿ ಸ್ಥಳೀಯವಾಗಿ ಅವ್ರನ್ನ ವೈದ್ಯ ವೈದ್ಯ ಕಾರ್ಯಕರ್ತರುಗಳನ್ನು ಕೇಳಿಕೊಂಡು ಅವ್ರು ಯಾವತ್ತು ಬರ್ತಾರೆ ಅಂತ ತಿಳ್ಕೊಂಡು ಅವ್ರ ಹತ್ರ ತೋರಿಸ್ಕೊಂಡು ನಂತರದಲ್ಲಿ ಅದನ್ನು ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ಅನುಕೂಲವಾಗುತ್ತೆ ಅವರು ಸಹ ಅವ್ರ ಕೈಲೂ ಆಗದೇ ಇದ್ದರೆ ಸೂಕ್ತವಾದ ಇದನ್ನು ಏನು ರೆಫರೆನ್ಸ್ ಮಾಡಿ ನಮಗೆ ಮೇಲೆ ದರ್ಜೆ ಇರುವಂಥ ಆಸ್ಪತ್ರೆಗಳಿಗೆ ಕಳಿಸೋದಕ್ಕೆ ಅನುಕೂಲ ಆಗತ್ತೆ ಇದು ಯಾವುದೇ ರೀತಿಯಲ್ಲೂ ಅವರಿಗೆ ಹಣ ಖರ್ಚು ಆಗೋದಿಲ್ಲ ಅದೊಂದು ತುಂಬ ಅನುಕೂಲಕರವಾದ ಒಂದು ಪದ್ಧತಿ ಮಾಡಿದ್ದಾರೆ ಅದನ್ನು ಪ್ರತಿಯೊಬ್ಬರೂ ಪಡೆದುಕೊಂಡು ಎಲ್ಲರಿಗೂ ಸ್ವಸ್ಥ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಗುರಿ ಇಲ್ಲಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿ ಯಾವೆಲ್ಲ ರೀತಿಯ ಮಾನಸಿಕ ಸಮಸ್ಯೆಗಳು ಇದೆ ಮನೋರೋಗಿಗಳು ಯಾವ ರೀತಿ ಸೌಲಭ್ಯವನ್ನು ಪಡಿಬೋದು ಇದರ ಕುರಿತಾಗಿ ಸಾಕಷ್ಟು ವಿವರವನ್ನು ನೀಡಿದ್ದೀರಿ ಅದಕ್ಕಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ವಂದನೆಗಳು ನಮಸ್ಕಾರ ವೀಕ್ಷಕರೇ ಹಳ್ಳಿಗಳು ನಮ್ಮ ದೇಶದ ಆಧಾರ ಹಾಗಾಗಿ ಹಳ್ಳಿಗಳಲ್ಲಿ ಇರುವಂತಹ ಜನರಿಗೆ ಎಲ್ಲ ರೀತಿಯ ಆರೋಗ್ಯದ ಸೌಲಭ್ಯಗಳು ಸಿಗಬೇಕು ವಿಶೇಷವಾಗಿ ಮಾನಸಿಕ ಆರೋಗ್ಯದ ಕುರಿತಾಗಿ ಅರಿವು ಮೂಡಬೇಕು ನೆರವು ಸಿಗಬೇಕು ಅನ್ನೋದನ್ನು ನಾವು ಈ ಭಾಗದಲ್ಲಿ ತಿಳಿದುಕೊಂಡ್ವಿ ಈ ವಿಷಯದ ಕುರಿತು ಮತ್ತಷ್ಟು ಚರ್ಚೆ ಮುಂದಿನ ಭಾಗದಲ್ಲಿ ಆತ್ಮೀಯ ವೀಕ್ಷಕರೇ ಮನೋಚಿಂತನ ಮಾಲಿಕೆಯ ಇಂದಿನ ಕಾರ್ಯಕ್ರಮದ ಎರಡನೆಯ ಭಾಗವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿ ಮಾನಸಿಕ ಆರೋಗ್ಯ ಆರೈಕೆ ಸಿಗಬೇಕು ಅನ್ನೋದು ನಿಜ ಆದರೆ ಇಂತಹ ಪರಿಸ್ಥಿತಿ ಎದುರಾದಾಗ ಕುಟುಂಬದವರ ಪಾತ್ರವೇನು ಹಾಗೆಯೇ ನೆರೆಹೊರೆಯವರು ಆತ್ಮೀಯರು ಗ್ರಾಮಸ್ಥರು ಯಾವ ರೀತಿಯಾಗಿ ಸಹಾಯ ಮಾಡಬಹುದು ಇದೆಲ್ಲವನ್ನ ತಿಳ್ಕೊಳ್ಳೋಣ ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಮನೋವೈದ್ಯಕೀಯ ವಿಭಾಗದಲ್ಲಿ ಮನೋವೈದ್ಯಕೀಯ ಸಮಾಜ ಕಾರ್ಯಕರ್ತರಾದಂತಹ ಶ್ರೀ ಸುರೇಶ ಕುಡುಮಲ್ಲಿಗೆ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹದಿನೆಂಟು ವರ್ಷಗಳಿಂದ ತೀರ್ಥಹಳ್ಳಿಯಲ್ಲಿ ಈ ಒಂದು ಮಾನಸಿಕ ಅಸ್ವಸ್ಥರ ಬಗ್ಗೆ ಮಾನಸಿಕ ಅಸ್ವಸ್ಥರಿಗೆ ನೀಡುವಂತಹ ಸೌಲಭ್ಯಗಳ ಬಗ್ಗೆ ಸತತವಾಗಿ ಸಂಶೋಧನೆ ನಡೀತಾ ಬಂದಿದೆ ನಿಜಕ್ಕೂ ಇದೊಂದು ಗಮನಾರ್ಹವಾದಂತಹ ಸಂಗತಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ ಸರಿ ಮೇಡಮ್ ಗ್ರಾಮೀಣ ಸಮುದಾಯದಲ್ಲಿರ್ತಕ್ಕಂಥ ಮಾನಸಿಕ ತೀವ್ರ ಥರದ ಮಾನಸಿಕ ಅಸ್ವಸ್ಥರನ್ನು ಪತ್ತೆ ಹಚ್ಚಿ ಅವರಿಗೆ ಮನೆ ಹತ್ರನೇ ಪತ್ತೆಹಚ್ಚಿ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಪುನರ್ವಸತಿಯನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿ ಕೊಡಿಸತಕ್ಕಂಥ ವ್ಯವಸ್ಥೆ ಜೂನ್ ಎರಡು ಸಾವಿರದ ಐದರಲ್ಲಿ ಬೆಂಗಳೂರು ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ನಿಮ್ಹಾನ್ಸ್ ನಮ್ಮ ಶಿವಮೊಗ್ಗ ಮೆಗ್ಗಾನ್ ಬೋಧನಾ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗ ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ತೀರ್ಥಹಳ್ಳಿ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆ ಮತ್ತು ತಾಲೂಕು ಆಡಳಿತ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಮತ್ತು ಸ್ಥಳೀಯ ಮಾನಸ ನರ್ಸಿಂಗ್ ಹೋಮ್ ತೀರ್ಥಹಳ್ಳಿ ಇವರೆಲ್ಲರ ಸಹಕಾರದಲ್ಲಿ ಜೂನ್ ಎರಡು ಸಾವಿರದ ಐದರಲ್ಲಿ ತೀರ್ಥಹಳ್ಳಿನಲ್ಲಿ ಪ್ರಾರಂಭ ಆಯಿತು ಮೇಡಮ್ ಸೊ ಇದು ಪ್ರಾರಂಭ ಆದ ನಂತರ ಪ್ರಪ್ರಥಮವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಗ್ರಾಮೀಣ ಸಮುದಾಯದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇನಿದ್ದಾವೆ ಅಲ್ಲಿಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಲಾಯಿತು ಮತ್ತು ಹೇಗೆ ತೀವ್ರ ಥರದ ಮನೋರೋಗಿಗಳನ್ನು ಪತ್ತೆ ಹಚ್ಚಲಿಕ್ಕೆ ನೀವೆಲ್ಲರೂ ಯಾವ ಥರ ಸಹಕರಿಸ್ಬೋದು ಹೇಗೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಬಹಬಹುದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ರೀತಿಯ ಅರಿವನ್ನು ಮತ್ತು ತರಬೇತಿಯನ್ನು ನೀಡಲಾಯಿತು ಅದಾದ ನಂತರ ನಾವೇನು ಮಾಡಿದ್ವಿ ಅಗತ್ಯವಿರುವಂಥ ಸಂದರ್ಭದಲ್ಲಿ ನಮ್ಮ ಏನು ಸಂಶೋಧನಾ ತಂಡ ಇತ್ತು ಸಂಶೋಧನಾ ತಂಡದಿಂದ ಮನೆ ಮನೆಗೂ ಕೂಡ ಭೇಟಿ ನೀಡಿ ಏನು ತೀವ್ರ ಥರದ ಮಾನಸಿಕ ಅಸ್ವಸ್ಥರು ಚಿಕಿತ್ಸೆಗೆ ಬರಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಸ್ವತಃ ಮನೋವೈದ್ಯರು ಮತ್ತು ಮನೋವೈದ್ಯಕೀಯ ತಂಡ ಮನೆಗೆ ಭೇಟಿ ಮಾಡಿ ಅವರಿಗೆ ನಾವು ಚಿಕಿತ್ಸೆಯನ್ನು ಮನೆ ಬಾಗ್ಲನ್ನಲ್ಲೇ ಕೊಡೋವಂಥ ವ್ಯವಸ್ಥೆನ ಮಾಡಿದ್ವಿ ಇದುವರೆಗೆ ನಾವು ಸುಮಾರು ನಾನ್ನೂರ ಮೂವತ್ತೈದು ತೀವ್ರ ಥರದ ಮಾನಸಿಕ ಅಸ್ವಸ್ಥರನ್ನ ನಾವು ಒಂದು ತಾಲೂಕಿನಲ್ಲಿ ಪತ್ತೆ ಹಚ್ಚಿದ್ದೀವಿ ಮೂರು ಸಾವಿರಕ್ಕಿಂತ ಅಧಿಕ ಅಲ್ಪ ಪ್ರಮಾಣದ ಮಾನಸಿಕ ತೊಂದರೆ ಇರುವಂತಹ ಮನೋ ಅಸ್ವಸ್ಥ ಮನೋರೋಗಿಗಳಿಗೆ ನಾವು ಹತ್ತಿರದಲ್ಲೇ ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಗುಣಮುಖ ಕೂಡ ಆಗಿದ್ದಾರೆ ಸೊ ಜೊತೆಗೆ ಇನ್ನೊಂದು ಬಹಳ ಮುಖ್ಯ ಅಂತ ಹೇಳಿದ್ರೆ ಅಗತ್ಯವಾದ ಸಂದರ್ಭದಲ್ಲಿ ಕೆಲವೊಂದು ರೋಗಿಗಳಿಗೆ ಒಳರೋಗಿಯಾಗಿ ದಾಖಲೆ ಮಾಡಿ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಕೆಲವೊಂದು ತೊಂದರೆ ಇರೋವಂಥ ರೋಗಿಗಳಿಗೆ ನಾವು ಹತ್ತಿರದ ನಮ್ಮ ಮೆಗಾನ್ ಆಸ್ಪತ್ರೆ ನಮ್ಮ ಮನೋವೈದ್ಯಕೀಯ ವಿಭಾಗದಲ್ಲೇ ನಾವು ಅಡ್ಮಿಟ್ ಮಾಡಿ ಅವರನ್ನು ಗುಣಪಡಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಕೆಲವೊಂದು ಪೇಷಂಟ್ಗೆ ಕ್ಲೋಸ್ ವಾರ್ಡ್ ಡೆಸ್ಟ್ ಇರುತ್ತೆ ಸೊ ಅಂಥ ಸೌಲಭ್ಯ ಬೇಕಾಗಿರ್ತಕ್ಕಂಥ ರೋಗಿಗಳಿಗೆ ನಮ್ಮ ನಿಮಹಾನ್ಸ್ ಬೆಂಗಳೂರಿಗೆ ಅವ್ರನ್ನ ಕಳ್ಸಿಕೊಟ್ಟು ಅವ್ರಿಗೆ ಸೂಕ್ತ ಚಿಕಿತ್ಸೆಯನ್ನ ಅಲ್ಲಿ ಕೊಡಿಸಿ ವಾಪಸ್ ಕರ್ಸ್ಕೊಂಡು ಬರೋದು ಅವ್ರನ್ನ ಸೂಕ್ತಿಯನ್ನು ಪುನರ್ವಸತಿಯನ್ನ ಮಾಡಿದಿವಿ ವ್ಯವಸ್ಥೆ ಹ್ಮ್ ಅಂದ್ರೆ ಸಾಕಷ್ಟು ಕೆಲಸಗಳು ಇಲ್ಲಿ ಮನೆಯಲ್ಲೇ ಇರುವಂತಹವರನ್ನು ಕೂಡ ಗುರುತಿಸಿ ಚಿಕಿತ್ಸೆಯನ್ನ ನೀಡಿದ್ದಲ್ಲದೆ ಸಮಾಜದ ಮುಖ್ಯವಾಹಿನಿಗೆ ಅವರನ್ನ ಸೇರಿಸುವಂತಹ ಪುನರ್ವಸತಿ ಕೇಂದ್ರಗಳನ್ನ ಕೂಡ ಮಾಡಲಾಗಿದೆ ಅಂದ್ರೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಆಗ್ತಿದೆ ಅನ್ನುವಂಥದ್ದು ಗಮನಾರ್ಹವಾಗಿದೆ ದಂಡವಾಗಿ ಮಾಡಿದ್ವಿ ಹೌದು ಈಗ ಮನೋರೋಗಿಗಳು ವರ್ಷಗಟ್ಟಲೆ ಚಿಕಿತ್ಸೆಯನ್ನ ಪಡೆಯದೇ ಇದ್ದರೂ ಕೂಡ ಗುಣಮುಖರಾಗುವಂತಹ ಸಾಧ್ಯತೆ ಇದೆಯೇ ಹಾಗೇನೇ ಚಿಕಿತ್ಸೆಯನ್ನು ಅವರು ಪಡೆಯದೇ ಇದ್ದಾಗ ಏನಾಗಬಹುದು ವರ್ಷಗಟ್ಟಲೆ ಚಿಕಿತ್ಸೆ ಸಿಗದೆ ಇದ್ರೆ ಮನೋರೋಗಿಗಳು ಗುಣಮುಖ ಆಗುವಂಥದ್ದು ತುಂಬಾ ಕಡಿಮೆ ಚಿಕಿತ್ಸೆ ಬೇಕೇ ಬೇಕು ಆದ್ರೆ ನೂರಕ್ಕೆ ಕನಿಷ್ಠ ತೊಂಬತ್ತು ಪರ್ಸೆಂಟ್ ಜನರಿಗೆ ಚಿಕಿತ್ಸೆ ಬೇಕೇ ಬೇಕು ಇನ್ನು ಹತ್ತು ಪರ್ಸೆಂಟ್ ಜನ ಚಿಕಿತ್ಸೆ ಇಲ್ಲದೇ ಹಾಗೆ ಗುಣ ಆಗಬಹುದು ಆದರೆ ಇನ್ನೊಂದು ಪ್ರಶ್ನೆ ಕೇಳಿದ್ರಲ್ಲ ಚಿಕಿತ್ಸೆ ಸಿಗದಿದ್ರೆ ಏನಾಗ್ತದೆ ಅನ್ನೋದು ಇದು ಬಹಳ ಮುಖ್ಯವಾದ ಯೋಚನೆ ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ಅಂತ ವಿಚಾರ ಸೊ ಚಿಕಿತ್ಸೆ ಸಿಗದೆ ಇದ್ರೆ ಒಬ್ಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಯಾರಿಗೆ ಕಾಯಿಲೆ ಬಂದಿರುತ್ತೋ ಆ ವ್ಯಕ್ತಿಗೆ ತಾನೆಲ್ಲಿದ್ದೀನಿ ತಾನು ಹೇಗಿದ್ದೀನಿ ನನ್ನ ಕುಟುಂಬ ಯಾರು ನನ್ನ ಸಮಾಜ ಯಾರು ನನ್ನ ಬಂಧು ಯಾರು ಬಳಗ ಯಾರು ಈ ಥರದ ಯಾವುದೇ ಥರದ ಅರಿವು ಆತನಿಗೆ ಇರೋದಿಲ್ಲ ಸೊ ಈ ಥರ ಸಂದರ್ಭ ಬಂದಾಗ ಅವರು ಚಿಕಿತ್ಸೆ ಅವನಿಗೆ ಕುಡಿಸ್ದೇನೆ ಇದ್ರೆ ಅವನು ಸಮಾಜದಿಂದ ದೂರ ಆಗ್ಬೋದು ಮನೆ ಬಿಟ್ಟು ಹೊರಟು ಹೋಗ್ಬಹುದು ಅಥವಾ ಮಾದಕ ವ್ಯಸನಗಳಿಗೆ ತುತ್ತಾಗಬಹುದು ಆತ್ಮಹತ್ಯೆಗಳನ್ನು ಮಾಡ್ಕೋಬಹುದು ಮುಂದುವರೆದು ಅಪರಾಧ ಕೃತ್ಯಗಳನ್ನು ಮಾಡಬಹುದು ಇದು ಹೇಗಾಗುತ್ತೆ ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಇದು ಆತನ ವ್ಯಕ್ತಿತ್ವದ ಮೇಲೆ ಕೂಡ ಸರಿ ಕಪ್ಪು ಚುಕ್ಕೆ ಆಗಬಹುದು ಸಮಾಜಕ್ಕೂ ಕೂಡ ಆತ ಕಪ್ಪು ಚುಕ್ಕಿ ಆಗ್ತಾನೆ ಇಡೀ ಸಮುದಾಯನೇ ಅದರಿಂದ ಒಂದು ಸಫರ್ ಸಾಧ್ಯತೆಗಳು ಸಾಕಷ್ಟು ಅಂದ್ರೆ ವ್ಯಕ್ತಿಯೊಬ್ಬರಿಗೆ ರೋಗ ಆದ್ರೂ ಕೂಡ ಅದು ಇಡೀ ಸಮಾಜದ ಮೇಲೆ ಒಂದು ಕೆಟ್ಟ ಪರಿಣಾಮವನ್ನ ಬೀರುತ್ತೆ ಜೊತೆಗೆ ವ್ಯಕ್ತಿಯ ಜೀವನವನ್ನ ಕೂಡ ಅದು ಹಾಳು ಮಾಡುವಂತಹ ಎಲ್ಲ ಸಂದರ್ಭಗಳು ಇದೆ ಹಾಗಾಗಿ ಮನೋರೋಗಿಗಳು ಚಿಕಿತ್ಸೆಯನ್ನ ಪಡೆಯಬೇಕು ಅದಕ್ಕೆ ಎಲ್ಲ ರೀತಿಯ ಅವಕಾಶ ಇದೆ ಅನ್ನುವಂತಹ ಮಾತನ್ನ ನೀವು ಹೇಳ್ತಾ ಇದ್ದೀರಿ ಈಗ ಮನೋರೋಗಿಗಳು ಚಿಕಿತ್ಸೆಯನ್ನ ಪಡಿಲಿಕ್ಕೆ ಮತ್ತು ಅದನ್ನು ಗುರುತಿಸಲಿಕ್ಕೆ ಹಿಂಜರಿಯುವಂತಹ ಮುಖ್ಯ ಕಾರಣ ಏನು ಅಂದ್ರೆ ಸಮಾಜದ ಜೊತೆ ಅವರು ಹೇಳ್ತೀರಿ ರೋಗಿಗಳು ಸಮಾಜದ ಜೊತೆ ಬೆರೆಯಲು ಸಾಧ್ಯವೇ ಖಂಡಿತ ಮನೋರೋಗಿಗಳು ನಮ್ಮ ನಿಮ್ಮ ಹಾಗೆ ಸಹಜ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯತೆ ಇದೆ ಶೇಕಡ ಎಪ್ಪತ್ತು ಭಾಗ ಜನ ಖಂಡಿತ ನಮ್ಮ ನಿಮ್ಮ ಹಾಗೆ ಸಹಜೀವನವನ್ನ ನಡೆಸಬಹುದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಮನೋವೈದ್ಯರು ಸೂಚಿಸಿರ್ತಕ್ಕಂಥ ಚಿಕಿತ್ಸೆ ಮತ್ತು ಸಲಹೆಯನ್ನ ವ್ಯಕ್ತಿ ಮತ್ತು ಕುಟುಂಬದವರು ಪಾಲನೆ ಮಾಡಬೇಕು ಇದು ಒಂದು ವಿಷಯ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ಮನೋವೈದ್ಯಕೀಯ ಕಾರ್ಯಕರ್ತರ ಮಾರ್ಗದರ್ಶನ ಇಲ್ಲಿ ಒನ್ ಟೀಮ್ ಮಾರ್ಗದರ್ಶನ ಮನೋವೈದ್ಯಕೀಯ ಕಾರ್ಯಕರ್ತರು ಸೂಚಿಸ್ತಕ್ಕಂಥ ಮಾರ್ಗದರ್ಶನದಲ್ಲಿ ವ್ಯಕ್ತಿ ಮತ್ತು ಕುಟುಂಬ ಮತ್ತು ಸಮುದಾಯ ಎಲ್ಲರೂ ಕೈ ಜೋಡಿಸಿದ್ರೆ ಖಂಡಿತ ಅವರು ಕೂಡ ನಮ್ಮ ಹಾಗೆ ಒಳ್ಳೆಯ ಜೀವನವನ್ನು ಸಹಜ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯತೆ ಇದೆ ಮೇಡಮ್ ಈಗ ರೋಗಿಗಳು ಅಂತ ಅಂದರೆ ನೀವು ಹೇಳಿದಾಗೆ ನಮ್ಮ ನಿಮ್ಮಂಥವ್ರೆ ಯಾರಿಗೂ ಯಾವ ಸಮಯದಲ್ಲೂ ಕೂಡ ಯಾವ ವಯಸ್ಸಿನಲ್ಲೂ ಕೂಡ ಮನೋರೋಗ ಉಂಟಾಗಬಹುದು ಅಲ್ವಾ ಅದನ್ನು ಮೊದಲು ಗುರುತಿಸಬೇಕಾದಂಥವರು ಸುತ್ತಲೂ ಇರುವಂತಹ ಆತ್ಮೀಯರಾದ ಮನೆಯವರಾಗಿರ್ತಾರೆ ಈ ರೋಗಿಗಳಿಗೆ ಪ್ರಾರಂಭದಲ್ಲೇ ಚಿಕಿತ್ಸೆಯನ್ನು ಕೊಡಿಸ್ಲಿಕ್ಕೆ ಮನೆಯವರು ಏನೆಲ್ಲವನ್ನ ಮಾಡಬಹುದು ಇಲ್ಲಿ ಮನೆಯವರ ಪಾತ್ರ ತುಂಬ ನಿರ್ಣಾಯಕ ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿಗೆ ಮಾನಸಿಕ ತೊಂದರೆಗೆ ಒಳಗಿರ್ತ ಅವಾಗ ಒಳಗಾಗಿರ್ತಕ್ಕಂಥ ರೋಗಿಗೆ ಕಾಯಿಲೆಯ ಅರಿವಿರೋದಿಲ್ಲ ನಾನು ಮೊದಲೇ ಹೇಳಿದೆ ಅವನು ನಾನು ಎಲ್ಲಿದ್ದೀನಿ ನನ್ನವರು ಯಾರು ನನ್ನ ಕುಟುಂಬ ಯಾರು ಯಾವುದೇ ಥರದ ವಿಚಾರಗಳು ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಅವನ ದೈನಂದಿನ ನಡತಿನಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ಮನೆಯವರು ತಕ್ಷಣ ಆತನನ್ನು ಗುರುತಿಸಿ ಚಿಕಿತ್ಸೆಯನ್ನು ಕೊಡಬೇಕಾಗಿರ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಇಲ್ಲಿ ಬಹಳ ಮುಖ್ಯ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಮನೆಯವರಿಗೆ ಸಾಧ್ಯ ಆಗದೇ ಇರೋಂಥ ಸಂದರ್ಭ ಕೆಲವೊಂದು ಸರಿ ಕೆಲವು ವ್ಯಕ್ತಿ ತೀವ್ರ ಥರದ ಮಾನಸಿಕ ಅಸ್ವಸ್ಥರಿಗೆ ಸಿಂಪ್ಟಮ್ಸ್ ಜಾಸ್ತಿ ಇದ್ದಾಗ ಅವ್ರನ್ನ ಕರ್ಕೊಂಡ್ಬರೋ ಅಂಥದ್ದು ಕೂಡ ಗ್ರಾಮೀಣ ಪ್ರದೇಶದ ಜನರಿಗೆ ದೊಡ್ಡ ಚಾಲೆಂಜಿಂಗ್ ವಿಷಯ ಹೌದು ಸೊ ಅಂಥ ಸಂದರ್ಭದಲ್ಲಿ ನೆರೆಹೊರೆಯವರ ಸಹಕಾರವನ್ನು ಪಡೆದಾದರೂ ಅವರು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಿಗೆ ಕರ್ಕೊಂಡ್ಬಂದರೆ ಅವರಿಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡಿಸ್ಬೋದು ಮತ್ತು ಅವರು ಗುಣಮುಖ ಆಗ್ತಾರೆ ಈಗ ಒಂದು ಗ್ರಾಮ ಅಂತ ಅಂದ್ರೆ ಅನೇಕ ಕುಟುಂಬಗಳಿರುತ್ತೆ ನಿಜ ಆದರೂ ಕೂಡ ನಗರ ಪ್ರದೇಶಗಳ ಹಾಗಲ್ಲ ಈಗಾಗಲೇ ಒಂದು ಮೊದಲ ಭಾಗದಲ್ಲಿ ಹೇಳಿದ್ರು ಡಾಕ್ಟರ್ ರಾಮ್ ಪ್ರಸಾದ್ ಅವರು ಏನಂತ ಅಂದ್ರೆ ಒಂದು ಗ್ರಾಮ ಅಂದ್ರೆ ಒಂದು ದೊಡ್ಡ ಕುಟುಂಬ ಇದ್ದ ಹಾಗೆ ಅಂತ ಇಂತಹ ಸಂದರ್ಭದಲ್ಲಿ ಗ್ರಾಮದಲ್ಲಿ ಒಬ್ರು ಮನೋರೋಗಿ ಇದ್ದಾರೆ ಅಂತಾದಲ್ಲಿ ಗ್ರಾಮಸ್ಥರು ಏನನ್ನ ಮಾಡಬಹುದು ಬಹಳ ಒಳ್ಳೆ ಆಲೋಚನೆ ಇಲ್ಲಿ ಮಾನವೀಯತೆ ಮಾನವೀಯತೆ ಅನ್ನುವಂಥದ್ದು ಬಹಳ ಮುಖ್ಯ ನೋಡಿ ಒಬ್ಬ ನಾವು ಒಂದು ಸಮುದಾಯವನ್ನೇ ನಾವು ಕುಟುಂಬ ಅಂತ ಅಂದ್ಕೊಂಡಿರ್ತೀವಿ ಖಂಡಿತ ಸರಿ ಸೊ ಒಬ್ಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಗೆ ತೊಂದರೆ ಆದರೆ ಅದು ನನಗೆ ಆಗಿರ್ತಕ್ಕಂಥ ತೊಂದರೆ ಅನ್ನೋ ಅಂಥದ್ದನ್ನು ನಮ್ಮ ಮನಸ್ಸಿನಲ್ಲಿ ನಾವು ತಗೋಬೇಕು ಸೊ ಬಹಳ ಮುಖ್ಯ ಏನು ಅಂತ ಹೇಳಿದ್ರೆ ಆ ವ್ಯಕ್ತಿ ಒಬ್ಬನೇ ಇದ್ದರೆ ಗ್ರಾಮಸ್ಥರ ಅಕ್ಕಪಕ್ಕದ ಮನೆಯವರು ಆತನನ್ನು ಕರ್ಕೊಂಡು ಹೋಗಿ ಹತ್ತಿರದ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡಬಹುದು ಇದು ಒಂದು ವಿಷಯ ಇನ್ನೊಂದು ಏನು ಸಹಾಯ ಮಾಡ್ಬೋದು ಅಂತ ಹೇಳಿದ್ರೆ ಆ ವ್ಯಕ್ತಿ ಗ್ರಾಮಸ್ಥರಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ರೆ ಮಾನಸಿಕ ಅಸ್ವಸ್ಥರೋಗಿ ಗ್ರಾಮಸ್ಥರಿಗೆ ತೊಂದರೆ ಕೊಡ್ತಾ ಇದ್ರೆ ಗ್ರಾಮಸ್ಥರು ಏನು ಮಾಡ್ಬೋದು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಮಾಹಿತಿಯನ್ನು ಕೊಟ್ಟರೆ ಏನು ನಮ್ಮ ಮಾನಸಿಕ ಆರೋಗ್ಯ ಕಾಯ್ದೆ ಇದೆ ಕಾಯ್ದೆಯ ಅಡಿಗೆ ಕಾನೂನಿನ ಅಡಿಯಲ್ಲಿ ಆ ವ್ಯಕ್ತಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡಿಸಿ ಅವರು ಗುಣಮುಖವಾಗಲಿಕ್ಕೆ ಕಾನೂನಿನ ರೂಪದಲ್ಲಿ ಸಹಾಯ ಮಾಡ್ಬೋದು ಸಾಕಷ್ಟು ಸಂದರ್ಭಗಳಲ್ಲಿ ಇದು ಸಾಧ್ಯ ಆಗೋದಿಲ್ಲ ನಾವು ನೋಡ್ತೀವಿ ಅಲ್ವಾ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ಮಾನಸಿಕ ಅಸ್ವಸ್ಥರಾಗಿರೋರನ್ನ ಆಡ್ಕೊಳ್ಳೋರು ಗೇಲಿ ಮಾಡುವಂತವರು ವ್ಯಂಗ್ಯ ಮಾಡುವಂತವರು ಅಥವಾ ಕನಿಕರ ಸೂಚಿಸ್ತಾರೆ ಹೊರತು ನೀವು ಹೇಳ್ತಿರುವ ಹಾಗೆ ಆ ರೀತಿಯ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಲ್ಲ ಹಾಗಾಗಿ ಒಂದೇ ತೊಂದರೆ ಕೊಡ್ತಿದ್ದಾರೆ ಅಂತ ಆದ್ರೆ ಪೊಲೀಸ್ನವರಿಗೆ ವಿಷಯ ತಿಳಿಸಿ ಆ ತೊಂದರೆ ಕೊಡೋದನ್ನ ಕಡಿಮೆ ಮಾಡೋದ್ರ ಜೊತೆಗೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚಿಕಿತ್ಸೆಯನ್ನ ಕೊಡಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗುತ್ತೆ ಹಾಗೇನೆ ಗೊತ್ತಿಲ್ಲದ ಇರೋರಿಗೆ ಅರಿವನ್ನ ಮೂಡಿಸೋದು ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬಾ ನೀವು ಹೇಳ್ತಾ ಇದ್ದೀರಿ ಹಾಗೇನೆ ಗ್ರಾಮಸ್ಥರಿಗೆ ಅರಿವನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕೆಲಸಗಳನ್ನ ಹಳ್ಳಿಗಳಲ್ಲಿ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಹಳ್ಳಿಗಳಲ್ಲಿ ಈಗಾಗಲೇ ಸರ್ಕಾರದ ಯೋಜನೆಯಲ್ಲಿ ಮನೋಚೈತನ್ಯ ಕಾರ್ಯಕ್ರಮ ನಡೀತಾ ಇದೆ ಆ ಗ್ರಾಮ ಮಟ್ಟದಲ್ಲಿ ಆರೋಗ್ಯ ಕಾರ್ಯಕರ್ತರು ಏನಿದ್ದಾರೆ ಆಶಾ ವರ್ಕರ್ಸು ಆರೋಗ್ಯ ಕಾರ್ಯಕರ್ತರು ಮತ್ತು ಏನು ಗ್ರಾಮ ಪಂಚಾಯಿತಿಯವರಿಗೆ ಶಿಕ್ಷಕರಿಗೆ ಸಮುದಾಯದಲ್ಲಿರ್ತಕ್ಕಂಥ ಧಾರ್ಮಿಕ ಮುಖಂಡರಿಗೆ ಶಿವ ಇವರಿಗೆಲ್ಲರಿಗೂ ಕೂಡ ಅರಿವನ್ನು ಮೂಡಿಸೋದ್ರ ಜೊತೆಗೆ ಇವರನ್ನು ನಾವು ಟ್ರೀಟ್ಮೆಂಟಿಗೆ ಅಂದರೆ ಚಿಕಿತ್ಸೆಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಇತರದ ಕಾರ್ಯಕ್ರಮಗಳು ಇವತ್ತು ಹಳ್ಳಿಗಳಲ್ಲಿ ನಡೀತಾ ಇದ್ದಾವೆ ಈಗ ನೀವು ಇಷ್ಟೊಂದು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ತೀರ್ಥಹಳ್ಳಿಯಲ್ಲಿಯೇ ಹದಿನೆಂಟು ವರ್ಷಗಳ ಕಾಲ ಈ ಸಂಶೋಧನೆ ನಡೀತಾ ಇದೆ ಅಂತ ಹೇಳಿದ್ರಿ ಇದೆಲ್ಲದರ ಪರಿಣಾಮವಾಗಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿದ್ಯಾ ಜಾಗೃತಿ ಮೂಡಿದೆಯಾ ಏನಾದರೂ ಬದಲಾಗಿದೆಯಾ ಪರಿಸ್ಥಿತಿ ಒಂದಷ್ಟು ಭಾಗ ಅರಿವು ಮೂಡಿದೆ ಪೂರ್ತಿ ಮೂಡಿದೆ ಅಂತ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ವಿದ್ಯಾವಂತರಲ್ಲೂ ಕೂಡ ಈ ಮೂಢನಂಬಿಕೆಗಳು ಜಾಸ್ತಿ ಇದ್ದಾವೆ ಮತ್ತೆ ತಪ್ಪು ಕಲ್ಪನೆಗಳಿದ್ದಾವೆ ಸೊ ಹಾಗಾಗಿ ಇನ್ನೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಜಾಸ್ತಿ ಆಗ್ಬೇಕಾಗಿದೆ ಇದರಲ್ಲಿ ಅವಿದ್ಯಾವಂತರು ವಿದ್ಯಾವಂತರು ಅಲ್ಲ ಎಲ್ಲರೂ ಸಮ ಪ್ರಮಾಣದಲ್ಲೇ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ ಎಲ್ಲ ಕಡೆಗಳಲ್ಲೂ ಇರ್ತಾರೆ ಹೌದ್ ಹೌದು ಹೌದು ಆದರೂ ನೀವು ಹೇಳ್ತಿರೋ ಹಾಗೆ ಒಂದು ದಿನದಲ್ಲಿ ಒಂದು ತಿಂಗಳಲ್ಲಿ ಆಗುವಂತಹ ಕೆಲಸ ಇದಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಒಂದಷ್ಟು ಮಟ್ಟಿಗೆ ಜಾಗೃತಿ ಮೂಡಿದೆ ಇನ್ನೂ ಆಗಬೇಕು ಅನ್ನುವಂಥದ್ದನ್ನ ಅಭಿಪ್ರಾಯವನ್ನು ತಾವು ವ್ಯಕ್ತಪಡಿಸ್ತಾ ಇದ್ದೀರಿ ಕಡೆಯದಾಗಿ ಏನು ಸಂದೇಶವನ್ನು ನೀವು ಕೊಡಲಿಕ್ಕೆ ಬಯಸ್ತೀರಿ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ಈ ಮಾನಸಿಕ ಆರೋಗ್ಯದ ಬಗ್ಗೆ ಸಾಕಷ್ಟು ತಪ್ಪು ಕಲ್ಪನೆಗಳಿದ್ದಾವೆ ಮತ್ತು ಮೂಢನಂಬಿಕೆಗಳಿದ್ದಾವೆ ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ಬೇಕು ವಿಶೇಷವಾಗಿ ಇದನ್ನು ಶಾಲಾ ಹಂತದಲ್ಲಿಯೇ ಅಂದರೆ ಶಾಲಾ ಹಂತದಲ್ಲಿಯೇ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಒಂದು ಶಿಕ್ಷಣವನ್ನು ಕೊಡೋದ್ರ ಮೂಲಕ ಇವರಿಗೆ ನಾವು ಮಾನಸಿಕ ಅರಿವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಇದು ಒಂದು ವಿಚಾರ ಇನ್ನೊಂದು ಬಹಳ ಮುಖ್ಯವಾಗಿ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಯಾರು ಮಾನಸಿಕ ರೋಗಕ್ಕೆ ಚಿಕಿತ್ಸೆಯನ್ನು ಪಡೆದು ಪುನರ್ವಸತಿ ಪಡ್ಕೊಳ್ತಾ ಇದ್ದಾರೋ ಅವರಿಗೆ ಸಹಕಾರವನ್ನು ಮಾಡಬೇಕಾಗ್ತದೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯವರು ಸಂಬಂಧಿಕರು ಏನು ಮಾಡೋದು ಮಾಡಬಹುದು ಅಂತ ಹೇಳಿದ್ರೆ ಅವರಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗ್ಬೋದು ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದರ ಜೊತೆಗೆ ಕೆಲಸ ಮಾಡುವಂಥ ಸ್ಥಳದಲ್ಲಿ ವಿಶೇಷವಾಗಿ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಬಹಳ ಮುಖ್ಯವಾಗಿ ಆಗಬೇಕಾಗ್ತದೆ ಇದು ಬಹಳ ಮುಖ್ಯ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಮಾನಸಿಕ ಅಸ್ವಸ್ಥರಿಗೆ ಸುಲಭವಾಗಿ ಚಿಕಿತ್ಸೆ ಮನೆ ಭಾಗದಲ್ಲೇ ಸಿಗ್ತಕ್ಕ ಅಂತ ಕೆಲಸ ಆಗಬೇಕು ಅದು ಉಚಿತವಾಗಿ ಸಿಗಬೇಕಾಗ್ತದೆ ಸೊ ಇದೆಲ್ಲದನ್ನು ಮಾಡೋದ್ರ ಮೂಲಕ ನಾವು ಮಾನಸಿಕ ಒಬ್ಬ ಮಾನಸಿಕ ಅಸ್ವಸ್ಥರನ್ನು ನಾವು ಮುಖ್ಯವಾಹಿನಿಗೆ ತರಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅವರು ಕೂಡ ನಮ್ಮ ಎಲ್ಲರ ಹಾಗೆ ಅವರು ಸಹಬಾಳ್ವೆಯನ್ನು ನಡೆಸ್ಬೋದು ಒಂದು ಉತ್ತಮ ಜೀವನವನ್ನು ಕಟ್ಕೊಳ್ಬೋದು ಸಮಾಜದಲ್ಲಿ ತಲೆ ಎತ್ತಿ ನಡಿಬಹುದು ಅಂತಕ್ಕಂಥದ್ದು ನನ್ನ ಒಂದು ಸಂದೇಶ ಗ್ರಾಮೀಣ ಪ್ರದೇಶದಲ್ಲಿ ಮಾನಸಿಕ ಆರೋಗ್ಯ ಆರೈಕೆ ಎನ್ನುವ ವಿಷಯದ ಕುರಿತಾಗಿ ನಮ್ಮ ಕಾರ್ಯಕ್ರಮವಾಗಿತ್ತು ತೀರ್ಥಹಳ್ಳಿಯಲ್ಲಿ ನಡೀತಾ ಇರುವಂತಹ ಒಂದು ಅತ್ಯುತ್ತಮ ಉದಾಹರಣೆಯೊಂದಿಗೆ ನಮ್ಮೆಲ್ಲರಿಗೂ ಕೂಡ ಎಷ್ಟು ಮುಖ್ಯ ಅನ್ನುವಂಥದ್ದನ್ನು ಈ ಮಾನಸಿಕ ಆರೋಗ್ಯ ಆರೈಕೆ ಮುಖ್ಯ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಸಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಧನ್ಯವಾದ ಖಂಡಿತ ನಮ್ಮ ನಿಮಹಾನ್ಸ್ನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಗಂಗಾಧರ್ ಮತ್ತು ಡಾಕ್ಟರ್ ಜಗದೀಶ್ ತೀರ್ಥಹಳ್ಳಿ ಅವರು ಜೂನ್ ಎರಡು ಸಾವಿರದ ಐದರಲ್ಲಿ ತೀರ್ಥಹಳ್ಳಿನಲ್ಲಿ ಪ್ರಾರಂಭಿಸಿರುವಂಥದ್ದು ಇವತ್ತು ಸಾಕಷ್ಟು ಸಂಶೋಧನೆಗಳಾಗಿದ್ದಾವೆ ಅದರಿಂದ ಸಾಕಷ್ಟು ಮನೋರೋಗಿಗಳು ಇವತ್ತು ಗುಣಮುಖರಾಗ್ತಾ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅದೊಂದು ಬಹಳ ದೊಡ್ಡ ಉದಾಹರಣೆಯಾಗಿ ಇವತ್ತು ಎಲ್ಲ ಕಡೆ ಆಗ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಮತ್ತಷ್ಟು ಈ ರೀತಿಯ ಸಂಶೋಧನೆಗಳು ಆಗಲಿ ಜನರಿಗೆಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಅನ್ನೋದು ನಮ್ಮ ಹಾರೈಕೆ ಕೂಡ ವೀಕ್ಷಕರೇ ನಗರ ಪ್ರದೇಶದಲ್ಲಾಗಲಿ ಗ್ರಾಮೀಣ ಪ್ರದೇಶದಲ್ಲಾಗಲಿ ಮಾನಸಿಕ ಅಸ್ವಸ್ಥರಿಗೆ ಸರಿಯಾದಂತಹ ಚಿಕಿತ್ಸೆ ಸಿಗಬೇಕು ಅವರು ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರೆತು ಆತ್ಮಗೌರವದಿಂದ ಬಾಳುವಂತಾಗಬೇಕು ಹಾಗೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರದ್ದು ಅನ್ನೋದನ್ನು ಮತ್ತೊಮ್ಮೆ ನೆನಪಿಸುತ್ತಾ ನಮ್ಮ ಈ ಸಂಚಿಕೆ ಮುಕ್ತಾಯವಾಗ್ತಾ ಇದೆ ಮತ್ತೆ ಭೇಟಿಯಾಗೋಣ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮಸ್ಕಾರ